ಸರ್ ಮೊದಲಿಗೆ ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಒಂದು ವಿಷಯ ಬರ್ತಾ ಇದ್ದಂಗೆ ನೆನ್ನೆ ಎಲ್ಲರೂ ಬಂದಿ ನಮಗೆ ಒಳ್ಳೆ ಸಹಕಾರ ಕೊಟ್ರಿ ಅಂದ್ರೆ ನೀವು ಯಾವ ತರ ಸಹಕಾರ ಕೊಟ್ರಿ ಅಂದ್ರೆ ನೀವು ಮಧ್ಯಾಹ್ನ ನನ್ನ ನೋಡಿದೆ ನಾನು 2:30ಗೆ ನಮ್ಮ ಅಧ್ಯಕ್ಷರು ಇವರು ಫಿಲಂ ಚೇಂಬರ್ ಅಧ್ಯಕ್ಷರವರು ಮನೆಗೆ ಹೋಗುವಾಗ ನೀವು ಊಟ ಮಾಡ್ತೀರಾ ಅಲ್ಲಿ ಹೋಗಿ ಕಾಯ್ತಾ ಇದ್ರಿ ನಾನು ನಿಮಗೆ 10 ನಿಮಿಷ ಲೇಟ್ ಮಾಡಿದೆ ನಾನು ಅವಾಗ ನೆನೆಸ್ಕೊಂಡೆ ಏನಪ್ಪ ಈ ಮಟ್ಟಕ್ಕೆ ಒಂದು ಈ ತರ ಒಂದು ಇದ್ ಮಾಡ್ತಾರಲ್ಲ ಅಂದ್ರೆ ನಾನು ತುಂಬಾ ನೆನೆಸ್ಕೊಂಡೆ ನಿಮ್ಮನ್ನ ನಿಮ್ಮ ಕಷ್ಟ ತುಂಬಾ ಇದೆ ಇದರಲ್ಲಿ ಅದಕ್ಕೆ ನಾನು ನಿಮಗೆ ಮೊದಲಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತೆ ಎರಡನೇದು ಈಗ ಈ ಫಿಲಂ ಬಗ್ಗೆ ನಮಗೆ ಯಾವುದೇ ತರ ದ್ವೇಷ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ ನಾವು ಫಸ್ಟ್ ಇಂದಾನೂ ಒಂದೇ ಮಾತು ಹೇಳಿದೆ ಅಂದ್ರೆ ನನಗೆ 4 ದಿನದಿಂದ ತುಂಬಾ ಪ್ರೆಶರ್ ಬಂತು ನೀವು ಅಧ್ಯಕ್ಷರು ಕೇಳಲ್ವಾ ಈ ಫಿಲಂ ಅಲ್ಲಿ ಒಂದರ ಏ ಕ್ವೆಶ್ಚನ್ ಬಳಸಿದರೆ ಏನು ನೀವು ಕೇಳಲ್ವಾ ಅಂತ ಹೇಳಿ ತುಂಬಾ ಪ್ರೆಶರ್ ಬಂತು ಆದ್ರೆ ನಾವು ದೇವಸ್ಥಾನ ದೀಪಾವಳಿ ಹಬ್ಬ ಇತ್ತು ಪೂಜೆಗಳಲ್ಲಿ ಬಿಜಿ ಇದ್ರಿ ನಾನು ಫಿಲಂ ನೋಡಿ ನಿಮಗೆ ಹೇಳ್ತೀನಿ ಪ್ರತಿಯೊಂದು ವಿಷಯ ನಾನು ಆಮೇಲೆ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿ ಹೇಳ್ದೆ ಆಮೇಲೆ ನಾನು ಹೋಗಿ ಫಿಲಂ ನೋಡಿದೆ ಫಿಲಂ ಅಲ್ಲಿ ನನಗೆ ಅನ್ನಿಸ್ತು ಓ ಇದರಲ್ಲಿ ಬಂದಿದೆ ಈ ವಿಷಯ ಬಂದಿದೆ ಏನಂತ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಮಾತಿಗೆ ಮಾತು ಇದು ಮಾಡ್ತಾ ಮಾಡ್ತಾ ಒಂದು ಏ ಯಾವುದೋ ಜುಜುಬಿ ಕರ್ಗಕ್ಕೋಸ್ಕರ ನೀನು ಯಾಕೋ ತಲೆ ಕೆಡಿಸ್ಕೊಳ್ತೀಯ ಅನ್ನೋ ಒಂದು ಪದ ಬರುತ್ತೆ ಅದು ಯಾವುದೋ ಜುಜುಬಿ ಕರ್ಗ ಅಂತ ಆದ್ರೆ ಆ ಫಿಲಂ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನು ಅಲ್ಲ ಅಂತ ಆದ್ರೆ ನಮ್ಮ ಜನಾಂಗದವರಿಗೆ ಗೊತ್ತು ಜುಜುಬಿ ಕರ್ಗ ಅಂದ್ರೆ ಇದು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಜುಜುಬಿ ಕರ್ಗ ಆಗಲ್ಲ ಅಂತ ಎಲ್ಲರೂ ಒಂದು ಇದಾಯಿತು ಆಮೇಲೆ ಶಿವಶಂಕರ್ ಅವರು ಶಿವಶಂಕರ್ ಅವರು ನಮ್ಮ ಅಗ್ನಿಶ್ರೀಧರ್ ಸರ್ಗೆ ಅವಾಗ ತುಂಬಾ ಪರಿಚಯ ಕ್ಲೋಸ್ ಫ್ರೆಂಡ್ ಆಗಿದ್ರು ಅವರು ಇದರಲ್ಲಿ ಅವರು ತಂದಿದ್ದಾರೆ ಫಿಲಂ ಆದ್ರೆ 75 ರಲ್ಲಿ ನಾನು ಹುಟ್ಟಿರಲಿಲ್ಲ ಈಗ ಅವರು 18 ವರ್ಷ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಒತ್ತಿ ಇವತ್ತು ಅವರು ಇಲ್ಲ ಆದ್ರೆ ಎಲ್ಲರಿಗೂ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಯಾರೇ ನಮ್ಮ ಧರ್ಮರಾಜ ಸ್ವಾಮಿ ದೇವಸ್ಥಾನದಲ್ಲಿ ಕರ್ಗ ಒತ್ತಿದ್ರು ಅವ್ರನ್ನ ಸ್ವಾಮಿ ಅಂತೀರಿ ಒಳ್ಳೆ ಸ್ಥಾನದಲ್ಲಿ ನೋಡ್ತೀರಿ ಅದೊಂದು ನೋವಾಯಿತು ಅವರು ಮನೆಯವರು ಹೇಳಿದ್ರು ಈ ತರ ನೋಡಿ ಈ ತರ ನಮ್ಮ ತಂದೆಯವ್ರನ್ನ ಅವನ್ ಯಾವನೋ ಶಿವಶಂಕರ್ಗಾಗಿದ್ಯೋ ಅಂತ ಹೇಳ್ತಾರೆ ಅದು ನಮಗೆ ನೋವಾಗ್ತಾ ಇದೆ ಅಂತ ಇದೆರಡು ಒಂದು ಇದಿತ್ತು ಮತ್ತೆ ಬೆಂಗಳೂರು ಕರ್ಗ ಸರ್ ಒಂದೇ ಒಂದು ಮಾಧ್ಯಮ ಮುಖಾಂತರ ಹೇಳ್ತೀನಿ ಬೆಂಗಳೂರು ಕರ್ಗ ಆ ಘನತೆ ಆ ಗಂಭೀರನೇ ಬೇರೆ ಫಿಲಂ ಅಲ್ಲಿ ಬಂದಿದೆ ಆದ್ರೆ ಅದು ಬೆಂಗಳೂರು ಕರ್ಗ ಅಲ್ಲ ಅಂದ್ರೆ ಒಂದು ಬೆಂಗಳೂರು ಕರ್ಗ ಅವ್ರದ್ದು ಏನ್ ತಪ್ಪಿಲ್ಲ ಬೆಂಗಳೂರು ಕರ್ಗದಲ್ಲಿ ಬಂದು ಒಬ್ರು ನಿಂತ್ಕೊಂಡು ಕರ್ಗ ದರ್ಶನ ಮಾಡಕ್ಕೆ ಆಗಲ್ಲ 10 ಲಕ್ಷ ಜನ ಸೇರಿರ್ತಾರೆ 1000 ಜನ ನಿಂತ್ಕೊಳ್ಳೋ ಜಾಗದಲ್ಲಿ ಅಲ್ಲಿ ಶೂಟಿಂಗ್ ಎಲ್ಲ ಮಾಡಕ್ಕಾಗಲ್ಲ ಅವರು ಬೇರೆ ಕಡೆ ಮಾಡಿದ್ದಾರೆ ಆದ್ರೆ ಬೆಂಗಳೂರು ಕರ್ಗ ಅಂತ ತೋರಿಸಿದ್ದಾರೆ ಅದರಲ್ಲಿ ನಮ್ದು ಏನು ಅಂತ ಇದಿಲ್ಲ ಆದ್ರೆ ಅಲ್ಲಿ ಶೂಟಿಂಗ್ ಮಾಡಕ್ ಆಗಲ್ಲ ಆ ಟೈಮಲ್ಲಿ ಆದ್ರೆ ಇವಾಗ ಏನದು ಬಂದಿದೆ ಪದ ಏನು ಜುಜುಬಿ ಕರ್ಗ ಆಮೇಲೆ ಅವನ್ ಯಾವನ ಶಿವಶಂಕರ್ ಇದೆರಡೂ ನಮ್ಮ ಇವರು ತೆಗಿತೀನಿ ಅಂತ ಹೇಳಿದ್ದಾರೆ ಅಗ್ನಿಶ್ರೀಧರ್ ಸರ್ ನಮ್ಗೆ ಅದು ತುಂಬಾ ಖುಷಿ ಆಯ್ತು ಮತ್ತೆ ನೆನ್ನೆ ನಾನು ಏಕಾಏಕಿ ಎಲ್ಲಾರು ಹೇಳ್ಬಿಟ್ಟೆ ಅಂದ್ರೆ ನಮ್ಮ ಹಿರಿಯರನ್ನೆಲ್ಲ ಒಂದು ಮಾತು ಕೇಳ್ದಿರ ನಾನು ಯಾಕಂದ್ರೆ ನನಗೆ ಅವರು 35 ವರ್ಷಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಕುಂಡ್ರಿಸಿದ್ದಾರೆ ಯಾಕಂದ್ರೆ ನಂಬಿಕೆ ಇಟ್ಟೆ ಕುಂಡ್ರಿಸಿದ್ದಾರೆ ಮತ್ತೆ ನಮ್ಮ ಮುಜರಾಯಿ ನನ್ನ ಮುಜರಾಯಿಂದಾನೇ ಸೆಲೆಕ್ಟ್ ಆಗಿರೋದು ಮುಜರಾಯಿ ಅವರು ಅಷ್ಟೇ ಈ ಹುಡುಗ ಇವನ ಹತ್ರ ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಕರ್ಗ ಮಾಡಿಸಿದ್ರಿ ಕರ್ಗ ಮಾಡಬಾರ್ದು ಅಂತ ಹೇಳಿದ್ರು ಆ ಟೈಮಲ್ಲಿ ಕರ್ಗ ಆಯ್ತು ಅವಾಗ ಮುಜರಾಯಿ ಅವರು ಇವನಲ್ಲಿ ಏನೋ ಒಂದು ಶಕ್ತಿ ಇದೆ ಇವನು ಮಾಡಬಲ್ಲ ಆಮೇಲೆ ನಮ್ಮ MLA ಉದಯ ಗಾಡಾಚಾರ್ ಅವರು ಅವರು ಅಷ್ಟೇ ಈ ಹುಡುಗನಲ್ಲಿ ಏನೋ ಶಕ್ತಿ ಇದೆ ಇವನು ಮಾಡಬಲ್ಲ ಇವನಿಗೆ ಪ್ರತಿಯೊಂದು ಇದೆ ಅಂತ ಹೇಳಿ ಎಲ್ಲರೂ ಗುರುತಿಸಿ ನನ್ನ ಸ್ಥಾನಕ್ಕೆ ಕುಂಡ್ರಿಸಿದ್ರು ಒಂದು ಒಂದು ಮಾತು ನೆನ್ನೆ ಹೌದು ಹೌದು ಆಮೇಲೆ ಒಂದು ಮಾತು ನಾನು ಹೇಳಿದೆ ಎಲ್ಲರಿಗೂ ಇವತ್ತು ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಕಳಿಸಿದೀರಿ ನಾವೆಲ್ಲರೂ ಹೋಗ್ತಾ ಇದೀರಿ ಅಂತ ಹೇಳಿ ನಮ್ಮ ತಿಗಳ ಸಮುದಾಯ ರಾಜ್ಯಾಧ್ಯಕ್ಷರು ಸುಬ್ಬಣ್ಣ ಅವರು ನಮ್ಮ ವನ್ನಿಕುಲಕ್ಷ ಸಮುದಾಯ ಜಯರಾಜಣ್ಣ ಅವರು ಮತ್ತೆ ನಮ್ಮ ವನ್ನಿಕುಲ ಕ್ಷತ್ರಿಯ ವರ್ತೂರ್ ಗಿರೀಶ್ ಅವರು ನಮ್ಮ ವೀರಕುಮಾರ ಸಂಘದ ಸುರೇಶ್ ಅವರು ಮತ್ತೆ ಮುದ್ದಾಲಮ್ಮ ದೇವಸ್ಥಾನ ಪೂಜಾರಿ ಅವರು ಮತ್ತು ಇವಾಗ ವ್ಯವಸ್ಥಾಪನ ಸಮಿತಿ ಸದಸ್ಯರು ನಮ್ಮ ಸೂರ್ಯಣ್ಣ ಅವರು ಸೂರ್ಯ ಅವರು ಮತ್ತೆ ನಮ್ಮ ದೇವಸ್ಥಾನ ಗೌಡರು ಇವಾಗ ಇಲ್ಲಿ ಏನು ಒಂದು 50 ಜನ ಸೇರಿದ್ದ ನಮ್ಮ ದೇವಕುಮಾರ್ ಅವರು ಗಣಾಚಾರ್ಯ ಅವರು ಮತ್ತೆ ಲಕ್ಷ್ಮೀಶ ಅವರು ಮತ್ತೆ ಶ್ರೀಧರ್ ಅವರು ಎಲ್ಲ ಪ್ರತಿಯೊಬ್ಬರು ಬಂದು ನೀವು ನಾನು 11:30ಗೆ ಹೇಳಿದೆ 2 ಗಂಟೆಗೆ ಎಲ್ಲ ಇಲ್ಲಿದ್ರು ಅಂದ್ರೆ ನನ್ಗೆ ಅದಕ್ಕೆ ನಾನು ತುಂಬಾ ಫಿದಾ ಆದೆ ಮತ್ತೆ ಈ ಫಿಲಮ್ ಕನ್ನಡ ಚಿತ್ರ ಭಾರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನಾನು ನಿನ್ನೆ ಪ್ರತಿಯೊಂದು ಮಾಧ್ಯಮದಲ್ಲೂ ಅದೇ ತಗೊಂಡೆ ಚಿತ್ರ ತುಂಬಾ ಚೆನ್ನಾಗಿದೆ ನೋಡಿ ಅಂತ ನಮ್ಮ ತುಂಬಾ ಚೆನ್ನಾಗಿದೆ ನೋಡಿ ಅಂತ ಹೇಳಿದೆ ಆದ್ರೆ ಈಗ ಅದನ್ನ ಅದೇನು ಪದ ಬಂದಿದೆ ನಿಮ್ಗೆ ಒಂದು ಅವನ್ ಯಾವನ ಶಿವಶಂಕರ್ ಅನ್ನೋದು
ಮತ್ತೆ ಇದು ಜುಜುಬಿ ಕರ್ಗ ಅನ್ನೋದು ಎರಡು ತಗ್ದಿದೆ ಅಂತ ಹೇಳಿ ಮಾತು ಕೊಟ್ಟಿದ್ದಾರೆ, ನಮಗೆ ತುಂಬಾ ಖುಷಿ ಆಯ್ತು. ಇದು ತಗದ ಮೇಲೆ ನಮಗೆ ಗೆಲುವು ಸಿಕ್ತು ಅಂತ ಅನ್ಕೊಳ್ತೀರಿ? ಪ್ರತಿಯೊಬ್ಬರು ನಮ್ಮ ಜನಾಂಗದವರು ಈ ಚಿತ್ರನ ನೋಡಿ ಒಂದಿಕ್ಕು. ಆಮೇಲೆ ನೆಕ್ಸ್ಟ್ ಯಾರನ್ನ ಬನ್ನಿ ನಮ್ಮ ಧರ್ಮರಾಜ ಸ್ವಾಮಿ ದೇವಸ್ಥಾನ, ಇದು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ, ಈ ಫಿಲಂ ಮಾಡ್ತೀರಿ ಅಂತ ಬನ್ನಿ. ಫಿಲಮ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆದ್ರೆ ದೇವಸ್ಥಾನದಲ್ಲಿ ನಮ್ಮ ಗೌಡರು ಗಣಾಚಾರಿ ಚಾಕ್ರಿದಾರರು ಕಮಿಟಿ ಎಲ್ಲ ಇದೆ, ನೀವು ಹೆಂಗ್ ಹೆಂಗ್ ಮಾಡಬಹುದು ಅಂತ ಕೇಳಿ ಈ ಸಮಸ್ಯೆ ಎಲ್ಲ ಬರಲ್ಲ. ಈ ಫಿಲಂ ಎಲ್ಲರೂ ನೋಡಿ, ಆದ್ರೆ ಆ ಪದ ಎತ್ತಿದ ಮೇಲೆ ನಮ್ಮ ಜನಾಂಗದವರು ಪ್ರತಿಯೊಬ್ಬರು ಈ ಫಿಲಂ ನೋಡಿ. ಅವರು ನಮ್ಮ ಧನಂಜಯ ಸರ್ ಅವರು ತುಂಬಾ ಕಷ್ಟದಿಂದ ಮುಂದೆ ಬಂದವರೇ. ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಹೆಸರು ಮಾಡೋದು ಆಗ್ಲಿ ಒಂದು ಬೆಳೆಯೋದಾಗ್ಲಿ ತುಂಬಾ ಕಷ್ಟ ಇದೆ. ತುಳಿಯೋರು ತುಂಬಾ ಜನ ಇದ್ದಾರೆ, ದಯವಿಟ್ಟು ಎಲ್ಲರೂ ಅವ್ರಿಗೆ ಸಹಕಾರ ಕೊಡಿ, ಕನ್ನಡ ಚಿತ್ರ ಬೆಳೀಲಿ.